ನೀನ್ ಏನ್ ನಾನು ಹೇಳುದು ನಿಮ್ಗೆ ಉತ್ತರ ಕೊಡು, ನಾನೇ ಎಲ್ಲ ಮಾಡ್ಸೋದಂದ್ರೆ ಮತ್ ನಮ್ಗೆ ಓಟಾಕ್ಬೇಕಾಗಿತ್ತು. ನೀವು ಸುಮ್ಮನೆ ರೋಡ್ ಅಲ್ಲ ಆಮೇಲೆ ಚರ್ಚೆ ಮಾಡೋಣ. ಅನುದಾನ ತಂದು ನಾವು 25 ಕೋಟಿ ರೂಪಾಯಿ ಇವ್ರೆಲ್ಲ ಕಡೆ ಹೋಗಿ ನಿಲ್ಸಕ್ ಹೋದ್ರೆ ಸಮಸ್ಯೆ ಆಗತ್ತೆ ಯಾರ್ರಿ? ನನ್ಗಾಗತ್ತಲ್ರಿ, ನಾನ್ ದಿನ ಓಡಾಡ್ತೀನಿ ಅಲ್ಲಿ. ನನಗೇನಾಗ್ಬೇಕಾಗಿರೋದು? ಕಾಂಟ್ರಾಕ್ಟರ್ಗೆ ಏನಾಗ್ಬೇಕಾಗಿರೋದು? ಹೋಯ್ತಾನ ಒಂದ್ ಎರಡು ದಿನ ಬಯಸ್ಕೊತಾನೆ, ಮೂರನೇ ದಿನ ಏನಂತಾನೆ, ಅಯ್ಯೋ ಇವ್ರ ಹಣ ಬರೋ ಇಷ್ಟೇ ಹೋದ್ರೆ ಬಿಡಾಯ, ನಮ್ಗೇನಾಗ್ಬೇಕಾಯ್ತು ಮನೆಗೆ ಹೋಗ್ತಾನೆ. ಅನ್ಭವಿಸೋದು ಯಾರು? ನೀವ್ ಗ್ರಾಮಸ್ಥರುಗಳು ಕೂತ್ಕೊಂಡು ಉಗಿಬೇಕು, ಏಯ್ ನಿಂದೇನಿದೆ ಅಲ್ಲಿ ಬೇರೆ ಕಣ್ಣು ನೋಡ್ಕೊಳ್ಳ, ನನ್ ಕೆಲಸ ಮಾಡ್ಸಯ್ಯ ಅಂತ. ಅವಾಗ ಎಲ್ಲರೂ ಮಾಡ್ತಾರೆ. ಇಲ್ಲ ಅದೇನು ಯಾರು ಮಾಡಿದ್ರೆ ಬಂದಿದ್ದರೆ ಮಾಡ್ಬಿಟ್ಟು ಅಷ್ಟೇ. ನಾನು ಅಲ್ಲಪ್ಪ ನಿಮ್ಗೆ ಕಾಂಟ್ರಾಕ್ಟರ್ ಕೊಡ್ತೀನಿ, ಆಯ್ತಲ್ಲ ಅದ್ ಯಾರು ಕಾಂಟ್ರಾಕ್ಟ್ ಮಾಡ್ತಾರ ಅವ್ರು ಕೊಡ್ತೀನಿ, ನಿಮ್ಗೆ ಹೆಸರು ಮತ್ತೆ ಡೀಟೇಲ್ಸ್ ನಂಬರ್ ಎಲ್ಲ ತಗೋ, ಇಂಜಿನಿಯರ್ದು ಕೊಡ್ತೀನಿ. ನಿಮ್ ಎಮ್ ಎಲ್ ಎಲ್ಲ ಮೀಟಿಂಗ್ ಅಲ್ಲೂ ನಿಲ್ಸಿ ನಿಲ್ಸಿ ಅಂದ್ರೆ ಏನಾರು ಎಕ್ಸ್ಪೆಕ್ಟೇಷನ್ ಇದೆಯಾ ಕೇಳಿ ನೀವು? ಇಲ್ಲ ಸಾರ್ವಜನಿಕರು ಕೇಳ್ಬೇಕಲ್ವಾ, ಏನಾರು ಎಕ್ಸ್ಪೆಕ್ಟೇಷನ್ ಇದೆಯಾ? ದುಡ್ಡು ಏನಾರು ಕೇಳ್ತಾವ ನಿಮ್ ಎಮ್ ಎಲ್ ಎ ಅಂತ ಸುಮ್ನೆ ಯಾಕೆ ನಿಲ್ಸ್ತಾರ? ಮತ್ತೆ ಇನ್ನ ರಸ್ತೆನೇ ಹಾಕಿಲ್ಲ ಕೋರ್ ಕಟಿಂಗ್ ಮಾಡ್ತೀನಿ, ರಸ್ತೆ ಆದ್ಮೇಲೆ ತಾನೇ ಕೋರ್ ಕಟಿಂಗ್ ಮಾಡೋದು ಅವ್ರು. ಗೊತ್ತಿರಬೇಕು ಬ್ರದರ್, ಇವಾಗ ನೋಡಿ ಇವತ್ತೊಂದ್ ದಿವಸ ಅನ್ನದಾನ ತರೋದ್ ಕಷ್ಟ ಇದೆ, ತಪ್ಪ ತಿಳಿಯಕ್ ಹೋಗ್ಬೇಡಿ. ಈಗಲೇನೆ ಈಗ ನಾನು ಉದಾಹರಣೆ ಅದನ್ನೇ ಬಜೆಟ್ ಅಲ್ಲಿ ನಾನು ಮಾತಾಡ್ಕೊ ಬರ್ತಾ ಇದ್ದೀಗ ಸಮಸ್ಯೆ ಏನಾಗಿದೆ? ಇವತ್ತು ಸುಮಾರು ಏನಿಲ್ಲ ಅಂದ್ರೆ ಒಂದ್ 25% ಒಳಗಡೆ ಆಯ್ತಿರೆ, ಅದಕ್ಕೇನ್ ನೀನು ಲೀವ್ ಹಾಕಿದ ಅಷ್ಟೇ. ಈಗ ಹೋಗಕ್ಕೆ ಏನು ಪ್ರಶ್ನೆ ಬರಲ್ಲ ಬಟ್ ಹಂಗಂತ ಏನ್ ಹಂಗಂತ ಎದುರಾಗ ಹೋಗ್ಬಾರ್ದ್ರಿ. ಈಗ ಕಾನೂನು ಬಿಟ್ಟು ಬಹಿರಂಗವಾಗಿ ನಾವೇನು ಆಚೆ ಮಾಡಕ್ಕಾಗಲ್ಲ, ಕಾನೂನು ಕಾನೂನೇ ತಾನೆ. ನಿಮ್ಗಾರ ಅವರು ಹೊಸದಾಗಿ ಎಮ್ ಎಲ್ ಎ ಆಗಿ ಬಂದಿರ್ತಾನೆ, ಕೆಲವು ಕಾನೂನುಗಳು ಅವ್ರಿಗೂ ಸರಿಯಾಗಿ ಗೊತ್ತಿರಲ್ಲ, ಹಂಗಂತ ನಿಮ್ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ನೀವು ಎದುರಕ್ಕೆ ಹೋಗ್ಬಾರ್ದು ಅಂತಾನೆ. ಯು ಶುಡ್ ಎಕ್ಸ್ಪ್ಲೇನ್ ಇಟ್ ಟು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಸರ್, ಇದು ಕಾನ್ಸ್ಟಿಟ್ಯೂಷನ್ ಪರಿಣಿತಿಯಲ್ಲಿ ಇಷ್ಟಿದೆ, ಈ ಕೆಲಸ ನಾವು ಮಾಡ್ಬೋದು, ಈ ಕೆಲಸ ನಾವು ಮಾಡೋಕ್ಕಾಗಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಅವ್ರು ಮಾತು ಕಟ್ಕೊಂಡು ಬೇರೆ ಬೇರೆ ತರ ಇಲ್ಲಿಗಲ್ ಮಾಡ್ತೀವಿ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಬಹಳ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ಅವರೆಲ್ಲ ಮಾಡಕ್ ಹೋಗ್ಬೇಡಿ, ನಾನು ನೋಡ್ತಾ ಇರ್ತೀನಿ ಆಯ್ತಲ್ಲ. ಕಾನ್ಸ್ಟಿಟ್ಯೂಷನ್ ಪರಿಣಿತಿ ಒಳಗಡೆ ಏನಿದೆ ಪ್ಲೀಸ್ ಇಂಪೋಸ್ ದಟ್, ಇಂಪ್ಲಿಮೆಂಟ್ ಮಾಡಿ ಅನ್ಕೊಂಡ್ರೆ ಅದನ್ನ ಸ್ಟ್ಯಾಶ್ ಮಾಡೋದಕ್ಕೆ ಮಾಡಿದಾರ ಮಾಡ್ತದಾರ ಹೇಳಿ. ಬಹಳ ಸಮಸ್ಯೆ ಇತ್ತು, ನಾನು ಮಮತಾ ಗೌಡವರೆಗೂ ಮಾತಾಡಿದ್ದೆ ಫೈಲ್ ಸ್ಟ್ಯಾಶಿಂಗ್ ಮಾಡಬೇಕು ಅಂತ, ಮಾಡ್ತದಾರ ಈಗ? ಓಕೆ ಇರ್ಲಿ. ಸೊ ಹಾಗಾಗಿ ಇವನ್ನೆಲ್ಲ ಸ್ವಲ್ಪ ಚುಟ್ಕೊಳಿಸ್ಬೇಕಾಗತ್ತೆ ಆಯ್ತಲ್ಲ. ಸೊ ಹಾಗಾಗಿ ಅದೊಂದು, ಆಮೇಲೆ ಮರಳೋಡಿ ಅದು ಸರ್ ನೋಡಿ ಒಂಚೂರು, ಅದೊಂದು ದೊಡ್ಡ ದಂಧೆ ಈ ಭಾಗದಲ್ಲಿ ಅರಳಿ ಸ್ಟೇಷನ್ಗೆಲ್ಲ, ಇಟ್ ಈಸ್ ಒನ್ ಬಿಗ್ ಇದು ಮಾಫಿಯಾ ಅದು ಇಡೀ ನಮ್ಮ ಎಲ್ಲ ಸ್ಟೇಷನ್ ಟಿ ಎಸ್ ಎಸ್ ಸೆಂಟರ್ಸ್ಗೆ. ದಿಸ್ ಸ್ಟೇಷನ್ ಇಸ್ ದ ಮೋಸ್ಟ್ ನಟೋರಿಯಸ್ ಸ್ಟೇಷನ್ ಮಾಫಿಯಾ ಮಾಡೋದ್ರಲ್ಲಿ, ಸಿಕ್ಕಾಬಿಡೋ ದಂಧೆ ನೋಡಿ. ರ್ಯಾಂಪ್ಸ್ ಕೊಡಿದ್ರೆ ಅವ್ರದ್ದು ಲೀಗಲ್ ಆಗಿದ್ರೆ ಅವ್ರಿಗೆ ಅವಕಾಶ ಕೊಡಿ, ಲೀಗಲ್ ಇದ್ದೇನೆ ಲೀಗಲ್ ಅನ್ಇಗಲ್ ಲೀಗಲ್ ರ್ಯಾಂಪ್ಸ್ ಎಷ್ಟಿದೆ, ಇಲ್ಲಿಗಲ್ ರ್ಯಾಂಪ್ಸ್ ಎಷ್ಟಿದೆ ಚೆಕ್ ಮಾಡಿ. ಇಲ್ಲಿಗಲ್ ಸವಾರಿ ನೋಡಿ ಹೊಡಿತಾ ಇದ್ರೆ ಮೇಕ್ ಶೋರ್ ಯು ಮೇಕ್ ಯು ಪುಟ್ ಅಪ್ ಕರಾಟೆ ಅಂದ್ರೆ. ನಮ್ದು ಎಲ್ಲ ರೋಡ್ಗಳು ಹೋಗ್ತಾ ಇದಾವೆ, ಹೊಸ ರಸ್ತೆಗಳು ಮಾಡಿರೋದು, ಈಗ ಪಿ ಎಂ ಕೆಎಸ್ ರಸ್ತೆಗಳಲ್ಲಿ ಹೊಸ ರಸ್ತೆಗಳಾಗಿದ್ದವು, ಆಮೇಲೆ ಎತ್ತಿನೊಳಗೆ ಒಂದಷ್ಟು ಮತ್ತೆ ಈಗ ಒಂದು 30 ಕೋಟಿ ಕುಮಾರಣ್ ಸರ್ಕಾರದಲ್ಲಿ ಇದ್ದಾಗ ರಿಸರ್ವ್ ಗ್ರಾಂಟ್ ಇಟ್ಟಿದ್ರು 60 ಕೋಟಿ, 20 ಕೋಟಿ, 20 ಕೋಟಿ, 3 ಜನ ಮೂರು ಜನಕ್ಕೂ ಹಂಚಿಸ್ದೆ, ಯಾರು ನಮ್ಮ ಬೇಲೂರಿಗೂ ಕೊಟ್ಟೆ, ಅರಸೀಕರಿಗೆ ಕೊಟ್ಟೆ, ಚಕ್ರೇಶ್ವರ ಕೊಟ್ಟೆ, ಈಗ ಮತ್ತೆ ರೋಡ್ಗಳು ಹೋಗಕ್ ಆಗ್ತಿಲ್ಲ. ಬಿ ಸಿ ಜಿ ಅಂತಾನೋ ಯಾವ್ದೋ ಒಂದು ಯಾವ್ದ್ರಿ ಅದು ಎಸ್ಟೇಟ್ ಲಾಕ್ ಮಾಡೋರೆ ನೈಟ್ ಟೈಮ್ ಅಲ್ಲಿ ಯಾರು ಡ್ರೈವಿಂಗ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಏನಾರು ಒಂದ್ ಎರಡು ಗಾಡಿ ಬಂತಪ್ಪ ಸೈಡ್ ಗೆಡ್ದ ಅಂದ್ರೆ ಹೋದಂಗೆ ಅವ್ನ ಲೆಕ್ಕ, ರೋಡ್ ಸೈಡ್ ಗೆ ಹಾಕೋರು ಮರಣ ಒಳಗಡೆ ಅವ್ರ ಪ್ರಾಪರ್ಟಿ ಒಳಗಡೆ ಹಾಕ್ಬೇಕು ಸೈಡ್ಗೆಲ್ಲ, ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನೋಟಿಸ್ ಕೊಟ್ಬಿಟ್ಟು ಸೀಸ್ ಮಾಡಿ, ಸೀಸ್ ಮಾಡ್ಬಿಟ್ಟು ಆಕ್ಷನ್ ಮಾಡಿ, ದುಡ್ಡು ಆರಾಗುತ್ತೆ ಬಿಡಿ ಅಷ್ಟೇ ಆಯ್ತಪ್ಪ ಅಂತ ರೋಡ್ಗೆ ಹಾಕಕ್ಕಾಗತ್ತ? ನಿನ್ನ ಎಸ್ಟೇಟ್ಗಳು ಖರ್ಚು ಮಾಡ್ಕೊಂಡು ಮಾರ್ಕು ಅಂತ ನೀನ್ ಅದ್ ಬಿಟ್ಬಿಟ್ಟು ರೋಡ್ಗೆ ಎತ್ತು ಬಿಸಾಕಾಗತ್ತ? ಇಫ್ ದಟ್ ಇಸ್ ದ ಕೇಸ್ ಮೇಕ್ ಶೋರ್ ಪೊಲೀಸ್ ಅವ್ರು ಸಪೋರ್ಟ್ ತಗೊಳ್ಳಿ, ಹಂಗೇನಾರ ಆಯ್ತಂದ್ರೆ ಒಂದು ಒಂದ್ ಲಾಟ್ ನ ತಗೊಂಡು ಹೋಗ್ಬಿಟ್ಟು ಸೀಸ್ ಮಾಡ್ಬಿಟ್ಟು ನೀವು ಆಕ್ಷನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದೇ ಹಡುತ್ತೆ ಮೆಸೇಜ್ ಸ್ವಲ್ಪ ಅವಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಕೂತ್ಕೊಳ್ಳಿ. ಇವತ್ತು ಕೆ ಪಿ ಅವರು ಅಷ್ಟೇ ಮಳೆಗಾಲ ಬರ್ತದೆ ಹುಷಾರು, ಒಂದ್ ಸ್ವಲ್ಪ ಲೈನ್ ಮೆನ್ಸ್ ಗಳನ್ನೆಲ್ಲ ಒಂಚೂರು ಈಗಿಂದಾನೆ ಅದಕ್ಕೆ ಏನೇನು ಪ್ರಿಪರೇಷನ್ ಬೇಕೋ ಅದೆಲ್ಲ ಪ್ರಿಪೇರ್ ಆಗಿ ಆಯ್ತಲ್ಲ. ಸೊ ಆಗ ಕೂತ್ಕೊಂಡು ಅವನು ಪ್ರಿಪರೇಷನ್ ಮಾಡ್ಕೊಳ್ಳಿ, ಆಮೇಲೆ ತಾಲೂಕ್ ಪಂಚಾಯತ್ ತಾಲೂಕ್ ಆಫೀಸ್ ಇಒ ಅವರು ಏನೋ ಟ್ರಾನ್ಸ್ಫರ್ ಕೇಳ್ತಾರೆ. ಕರೆಕ್ಟ್ ಬ್ರದರ್, ರಾಮದವ್ರಿಗೆ ಬೇಕೋ ನನಗ್ ಬೇಕೋ ರೋಡ್ ಅದು ಅಲ್ವಾ? ಕೂತ್ಕೊಳ್ಳಿ. ಮತ್ತೆ ಗ್ರಾಮದಲ್ಲಿ ಬಂದಿರೋ ಅನ್ನದನ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಬಂದಿರೋ ದುಡ್ಡು ನೀವು ತಗೊಳ್ಳಿಲ್ಲ ಅಂದ್ರೆ, ಅದಕ್ಕೆ ಪ್ರಯೋಜನ ಪಡ್ಕೊಳ್ಳಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಮತ್ತೆ ಗ್ರಾಮದವ್ರನ್ನ ಸಭೆ ಮಾಡ್ಬಿಟ್ಟು ಏ ನೋಡಪ್ಪ ರಸ್ತೆನೆ ಆಗಕ್ ಬಿಡ್ತಾ ಇಲ್ಲ ಇವ್ರ ಎಮ್ ಎಲ್ ಎ ಅಂತ ಹೇಳಿ ಪ್ರತಿಭಟನೆ ಕೂತ್ಕೊಳ್ಳಿ. ಸಮುದಾಯ ಎಷ್ಟಾಗ್ಬಿಟ್ಟಿದ್ರಿ ಸಮುದಾಯ ಭವನ ಹಾಕಿರೋದು?
ಇಲ್ವಾ? ಕೊಡಿ ನನ್ಗೆ ಈ ಸರಿ ಲಿಸ್ಟ್ ಲಕ್ಷ್ಮೀಪುರ ಸಮುದಾಯ ಬಂದು ಕಾಕಲು ಸಮಸ್ಯೆ ಇದೆ. ಏನ್ ಜಾಗದ ಸಮಸ್ಯೆ ಇಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಒಂದ್ ಎರಡು ದಿನ ಕೂತ್ಕೊಂಡು ನನಗೆ ಅದನ್ನ ಲೀಸ್ಟ್ ಕೊಡಿ. ಎಲ್ಲ ತರ ಕೋರ್ ಕೊಟ್ಟಿದ್ದಾರೆ, ನೀವು ಕೊಡ್ಬೇಕು ನನಗೆ. ಲಾಸ್ಟ್ ಟೈಮ್ ಬಿ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೆ, ನಿಮ್ ಬಿ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೀನಿ. ಒಂದು ಎಲ್ಲ ತಾಲೂಕು ತಿಳ್ಕೊಡ್ರಿ, ಎಲ್ಲ ಸ್ಕೂಲ್ಗೂ ಫೋನ್ ಮಾಡಿ ಏನೇನು ಇನ್ಸ್ಟ್ರಕ್ಷನ್ಸ್ ಆಗ್ತಿದೆ ಅಂತ. ಅದನ್ನ ಕೆ ಬಿ ಅವ್ರು ಕೂಡ ಅವ್ರು ಎಸ್ಟಿಮೇಷನ್ ಮಾಡ್ಕೊಡ್ತಾರೆ. ಇನ್ನೊಂದು ವೀಕಲ್ಲಿ ನನಗೆ ಬರ್ಬೇಕು ಅದು, ಆಯ್ತಲ್ಲ? ಬಂದ್ರೆ ನಾನು ಅದು ದುಡ್ಡು ಬಿಡುಗಡೆ ಮಾಡಿಸ್ಕೊಡ್ತೀನಿ. ಅದನ್ನ ಅವಾಗ ಟ್ರಾನ್ಸ್ಫಾರ್ಮರ್ ಎಸ್ಟಿಮೇಷನ್ ಮಾಡ್ಕೊಂಡು ಅದು ಇದು ಮಾಡ್ಕೊಳ್ಳಿ, ಶಿಫ್ಟಿಂಗ್ ಮಾಡ್ಕೊಳ್ಳಿ. ಅಲ್ಲಿ ಸಮುದಾಯ ಭವನದ್ದು ಈಗ ಪಬ್ಲಿಕ್ ಯಾರು ತುಂಬಾ ತುಂಬಾ ಡೇಂಜರ್ ಅಂತವು ಅಂತವನ್ನ ಒಂಚೂರು ಎಸ್ಟಿಮೇಷನ್ ಮಾಡ್ಕೊಡಪ್ಪ. ಹಾ ಕೊಡಿ. ಮೊಬೈಲಲ್ಲಿ ಏನ್ ಮಾಡ್ತಿದ್ದೀರಾ? ಜೋಬಲ್ ಇಟ್ಕೊಳ್ಳಿ. ಒಬ್ರು ಎಂ ಪಿ ಅವ್ರು ಮಾತಾಡಬೇಕಾದ್ರೆ ಲೈನ್ ಮ್ಯಾನ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ನಿಮಗೆ, ಆಯ್ತಲ್ಲ? ಯು ಹ್ಯಾವ್ ಟು ರಿಪೋರ್ಟ್ ಮೀ ಆಫ್ಟರ್ ಅ ವೀಕ್. ನಾನು ಏನೇನು ಹೇಳಿದೆ ಹೇಳಿ, ಈಗ ಬೀಳಂಗಿದೆ. ಫಾರೆಸ್ಟ್ ಅವ್ರಿಗೆ ಒಂದು ಲೆಟರ್ ಕೊಟ್ಬಿಟ್ಟು ಇದರ ಫಾರೆಸ್ಟ್ ಶುಡ್ ಕಟ್ ಇಟ್ಟವ್ನು ಅವ್ರು, ಯು ಶುಡ್ ಕಟ್ ಇಟ್ಟವ್ ಆಮೇಲೆ ಬ್ರಾಂಚ್ಗಳು ಅದಕ್ಕೇನು ಫಾರೆಸ್ಟ್ ಪರ್ಮಿಷನ್ ಕೊಡ್ತಾರೆ. ಈ ಥರ ಫಾರೆಸ್ಟ್ ಅವ್ರು ಹೇಳಿದಾರಪ್ಪ ಓಕೆಲ್ಲ, ಅವ್ರು ಸಾರಿಸ್ಕೊಂಡು ಹೋಗೋದಕ್ಕೆ ಲೈನ್ ಪಕ್ಕದಲ್ಲಿ ಎಲ್ಲೆಲ್ಲಿದೆ ಮಳೆಗಾಲ ಸೇವಿಂಗ್ ಆಗಸ್ಟ್ ಅಲ್ಲಿ ಹೆಚ್ಚುವರಿ ಮಳೆ ಆಗ್ಬೋದು ಅಂತಾರೆ. ಅದಕ್ಕಿಂತ ಮುಂಚೆ ಯು ಶುಡ್ ಬಿ ಪ್ರಿಪೇರ್ಡ್, ಆಯ್ತಲ್ಲ? ಆದಷ್ಟು 90% ಮರಗಳು ಬಿದ್ದಾಗೆ ಲೈನ್ ಹೋಗೋದು. ನೀವು ಅಲ್ಲಿ ಕೆಲಸ ಮಾಡೋದ್ರ ಬದಲು ಈಗಲೇ ಪ್ರಿಕಾಷನರಿ ತಗೊಂಡ್ರೆ ನಿಮ್ಗೆ ಅವಾಗ ಕೆಲಸ ಉಳಿಯುತ್ತೆ, ಕಮ್ಮಿ ಆಗುತ್ತೆ. ಲೈನ್ಗಳೆಲ್ಲ ಇದರಲ್ಲೇ ಸರ್ವೆ ಮಾಡಿಸ್ಬೇಕು. ಆಮೇಲೆ ಫಾರೆಸ್ಟ್ ನಿಮ್ ಗಾರ್ಡ್ಸ್ಗಳು ಎಲ್ಲರೂ ಫಾರೆಸ್ಟ್ ಏರಿಯಾದೊಳಗೆ ಲೈನ್ ಹೋದ್ರೆ ನೀವು ಅವಕಾಶ ಕೊಡಲ್ಲ ಅವ್ರಿಗೆ ಕಟ್ ಮಾಡ್ಕೊಳಕ್ಕೆ. ನೀವೇ ಹೋಗಿ ಖುದ್ದಾಗಿ ನಿಂತ್ಕೊಂಡು ನಿಮ್ಗೆ ರೇಂಜ್ ಇವ್ರುಗಳಿಗೆಲ್ಲ ಹೇಳಿ ಗಾರ್ಡ್ಸ್ಗಳಿಗೆಲ್ಲ ಹೇಳಿ ಮರ ಸೋರಿಸ್ಬೋದು. ಲೈನ್ ಎಲ್ಲ ಹೋಗಿತ್ತು ಅಲ್ಲ ಸೈಡ್ ಲೈನ್ ಸೋರಿಸ್ಬೋದು. ಈಗ ಮಾತಾಡಿ ಲೈನ್ ಅಲ್ಲ ಇದ್ರಾಗಿ ಇಲ್ಲ ಬಂದಿಲ್ಲ, ಬಟ್ ಯಾರು ಕೇಳಿದ್ರು ಅದಕ್ಕೆ ಪಂಚಾಯತಿ ಲೆವೆಲಲ್ಲಿ. ಸೊ ಹಾಗಾಗಿ ಅದನ್ನ ಹೇಳಿದ್ದೀನಿ ಅದಕ್ಕೆ ಅಷ್ಟೇ. ಗಾಡಿ ನೋಡ್ಕೊಳ್ಳೋದಂದ್ರೆ ನಿಮಗೆ ಮೈಸೂರು ಜರ್ನಲಿಸ್ಟ್ ಆಗಲಿ ಪೊಲೀಸ್ ಅವರಾಗ್ಲಿ ಯಾರು ನಿಮ್ಗೆ ತೊಂದರೆ ಕೊಡಲ್ಲ. ಆದ್ರೆ ಟ್ರ್ಯಾಕ್ಟರ್ ಲಾರಿ ಹೊಡೆಯೋದಾದ್ರೆ ಸೀಸ್ ಮಾಡ್ತಾರೆ. 6 ತಿಂಗಳು ಅಡ್ಜಸ್ಟ್ ಮಾಡ್ಕೊಳ್ಳಿ, 6 ತಿಂಗಳ ಮೇಲೆ ನಾನೇ ಮಾಡಿಸ್ತೀನಿ, ಆಯ್ತಲ್ಲ? ಈಗ ಪೊಲೀಸರ ಮನೆಗಿನ ಕಟ್ಕೊಳ್ಳೋದಕ್ಕಾದ್ರೆ ಅದಕ್ಕೆ ಅವಕಾಶ ಇದೆ. ಬಟ್ ಆದ್ರೆ ಅವ್ರೇನಾದ್ರು ತಗೊಂಡ್ ಬಂದಿಲ್ಲ ಲಾಟ್ ಹೊಡೆದ್ಬಿಟ್ಟು ಲಾರಿ ಗಿರಿ ಪಾಸ್ ಮಾಡೋದು ಟ್ರ್ಯಾಕ್ಟರ್ ಪಾಸ್ ಮಾಡ್ತಿದ್ರೆ ದೆನ್ ಇಲ್ಲ ಆಫ್ಟರ್ ಸೀಸ್ ಇಟ್. ಈಗ ಈಗ ನೀವು ಬರ್ತಾ ಇಲ್ಲ ಅವ್ರಿಗೆ ಮಹಿನ್ಸ್ ಜುವೆಲ್ಲರೀಸ್ ಯಾರಿದಾರಪ್ಪ ಇವ್ರನ್ನ ಇವ್ರಿಗೆ ತಗೊಳ್ಳಿ ಫೋನ್. ಬಟ್ ಏನ್ ಮಾಡೋಣ, ಕಾನೂನು ಹಂಗಿದೆ. ಈಗ ಟ್ರ್ಯಾಕ್ಟರ್ ಅವಕಾಶ ಕೊಟ್ರೆ ಪ್ರತಿಯೊಬ್ಬನು ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟು ನಮ್ಮ ಜನ ಆಗ್ಬಿಟ್ಟು ನಿಮ್ ಮನೆ ಕಟ್ಕೊಳ್ಳೋದಕ್ಕೆ ನೀವ್ ಎತ್ತಿನ ಗಾಡಿಲಿ ನೀವ್ ಮಣ್ಣ ಹೊಡ್ಕೊ ಬಂದ್ ಮಣ್ಣು ಹೊಡ್ಕೊ ಬಂದ್ರೆ ಯಾರು ಕೂಡ ತಡೆಯಂಗಿಲ್ಲ, ತಡೆಯೋದು ಇಲ್ಲ ನಿಮ್ ಮನೆ ಪ್ರಾಪ್ತಿಗಾದ್ರೆ. ಈಗ ನೀವು ಬೇಕಾದ್ರೆ ಪಂಚಾಯತಿ ಕಡೆಯಿಂದ ನನ್ ಮನೆ ಕಟ್ತಾ ಇದೀನಿ ಅಂತ ಒಂದು ಎನ್ಒ ಸಿ ಸರ್ಟಿಫಿಕೇಟ್ ತಗೊಂಡ್ರೆ ಒಂದು ಲೆಟರ್ ಗಿಟರ್ ತಗೊಂಡ್ರೆ ನೀವು ಕಟ್ಕೊಳ್ತಿದ್ರೆ ಯಾರು ತೊಂದರೆ ಕೊಡೋದು. ಮನೆ ಕಟ್ಟದೇ ನೀವೇನಾದ್ರು ನಾನು ಮತ್ತೆ ಲಿಂಗೇಶ್ವರ ಅವರು ಎತ್ತಿನೊಳಗೆ ಮತ್ತೆ ಎಗಚ್ಚಿದಲ್ಲೆಲ್ಲ ತಂದಿದ್ವಿ. ಈಗ ರೀಸೆಂಟ್ ಆಗಿ 25 ರೂಪಾಯಿ ಎಗಚ್ಚಿ ತಂದಿದ್ವಿ. ನಿಮ್ಮ ಪಾರ್ಕ್ ಒಂದಷ್ಟು ನಾಗಮಂಡಿ ಆಮೇಲೆ ನಿಮ್ಮ ಇದ್ರದ್ದು ತಂದಾಗ ಅದನ್ನ ತಂದ್ಬಿಟ್ಟು ಇವಾಗ ರಸ್ತೆ ಮಾಡ್ತಾ ಇದ್ವಿ. ಕೆಲವು ಜನ್ನಿ ಕೂಡ ಆಗಿದೆ, ಜನ್ನಿ ಮಾಡಿದ್ರು ಆಗಿರೋದು ಸೈಡಲ್ಲಿ. ಆಮೇಲೆ ಕೆಲವು ಆಲ್ಮೋಸ್ಟ್ ನಿಮ್ಗೆ ಟಾರ್ ಹಿಡಿಬೇಕಾಗಿತ್ತು, ಅಷ್ಟರಲ್ಲೇ ಶಾಸಕರು ಬದಲಾವಣೆ ಆದ್ರು. ಶಾಸಕರು ಬಂದೇನೋ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ರೋಡ್ಗಳು ಆ ಥರ ನಿಲ್ಸಂಗಿಲ್ಲ. ಅವ್ರೇನಿರೋ ಹಳೆ ಕೆಲಸಗಳು ಯಾರಾದ್ರೂ ಕೆಲಸ ಮಾಡೋದಕ್ಕೆ ಬಂದಿದ್ರೆ ಇವ್ರು ನಿಲ್ಲಿಸ್ತಾ ಇದ್ರೆ ನನಗೆ ಗೊತ್ತಿಲ್ಲ ಅದು ಯಾಕೆ ನಿಲ್ಲಿಸ್ತಾ ಇದ್ದಾರೆ ಅಂತ. ನಿಲ್ಲಿಸ್ಬಾರ್ದು ಆ ಥರ ಕಾನೂನಲ್ಲೂ ಅದಕ್ಕೆ ಪರಿಣಿತಿ ಇಲ್ಲ ನಿಲ್ಸೋದಕ್ಕೆ. ಅದು ಅವ್ರಿಗೂ ಶೋಭೆ ತರೋವಂಥದ್ದಲ್ಲ. ಶಾಸಕರಿಗೆ ಮಾಡೋ ಕೆಲಸ ಮಾಡಲಿ, ಬೇಕಾದ್ರೆ ಹೊಸ ಗ್ರ್ಯಾಂಟ್ ತರ್ತಾರ ಅದ್ರ ಮೇಲೆ ಪೌರುಷ ತೋರಿಸ್ಬಿಡಿ. ನಾವ್ಯಾರೋ ತಂದಿರೋ ಅನ್ನೋದನ್ನ ಅಂದ್ಮೇಲೆ ಅವ್ರು ಪೌರುಷ ತೋರಿಸೋದ್ರಲ್ಲಿ ಏನರ್ಥ ಸಿಗುತ್ತೆ? ಯಾರಪ್ಪ ಇಂಜಿನಿಯರ್ ಯಾರಪ್ಪ ಅಲ್ಲಿ ಇಂಜಿನಿಯರ್? ಹೆಚ್ಚಿ ನದಿಗೆ ಕೊಡ್ಸಿದೀವಿ ನಾವು ಪಂಚಾಯತಿಗೆ ಪಾಯಿಂಟ್ ಮಾಡಿಬಿಟ್ಟು ಪಂಚಾಯತಿ ತಹಸೀಲ್ದಾರು
ಮತ್ತೆ ನಿಮ್ಮ ಮೈಸೂರು ಜಿಲ್ಲೆ ಎಲ್ಲ ಸೆಕೆಂಡ್ ಪಾಯಿಂಟ್ ಬಟ್ ಪಂಚಾಯತಿ ಸುಮಾರು ತೋರಿಸಿದ್ದಾರೆ. ಅದೇ ತರ ಪಾಯಿಂಟ್ ಗಳನ್ನ ಮೇನ್ ರ್ಯಾಂಪ್ ಮಾಡಿದಾರಲ್ಲ, ರ್ಯಾಂಪ್ ಆಕ್ಷನ್ ಮಾಡಿದ್ದಾರೆ, ಅದು ಇವ್ರು ಕೊಡಕ್ಕಾಗಲ್ಲ, ಅವ್ರಿಗೆ ತುಂಬಾ ಕಾಗಲ್ಲ. ಬೇರೆ ಹಾಡದಲ್ಲಿ ನೀವು ಪರ್ಮಿಷನ್ ಗೆ ಒಂಚೂರು ಹೇಳಿ ಕೊಡ್ಸಿ ಸರ್, ಆಗ ಪಂಚಾಯತಿ ಜವಾಬ್ದಾರಿ ತಗೊಂಡು ರಾಯಲ್ಟಿ ಕಟ್ಬಿಟ್ಟು ಅವರೇ ಟ್ರ್ಯಾಕ್ಟರ್ ಅವಕಾಶ ಇದೆ, ಇದೆ ಅವಕಾಶ. ಒಂಬತ್ತು ಪಾಯಿಂಟ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಆದಷ್ಟು ನೀವು ಚುಟ್ಟಾಗಬೇಕು. ಇವತ್ತು ನಾನು ಸುಮ್ಮನೆ ಕೇಳಿದೆ, ನನಗೆ ಗೊತ್ತಿಲ್ಲ ಅಂತಲ್ಲ, ಮಾಧ್ಯಮದವ್ರು ಇದನ್ನ ಕೊಟ್ರೆ ಅಷ್ಟೇ, ನಾನೇನು ಓದಕ್ ಹೋಗಿಲ್ಲ, ನನಗಾಗಲೇ ಮಾಹಿತಿ ಇದೆ. ಏನಕ್ಕೆ ಮಾಹಿತಿ ಇದೆ, ಏನಂತ ಕರೆಕ್ಟ್ ಆಗಿರೋದು, ಏನಂತ ಸ್ಟ್ರೈಕ್ ಆಗ್ತಿರೋದು, ಇವತ್ತು 94 ಸಿಗಳು ಬಹಳಷ್ಟು ಪೆಂಡಿಂಗ್ ಇದಾವೆ. ಆಮೇಲೆ ಸರಿಯಾದ ರೀತಿಯಲ್ಲಿ ತಾಲೂಕು ಆಡಳಿತ ಆಫೀಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನ್ರಿ ಡಿ ಟಿ ಅವರೇ ಕರೆಕ್ಟ್ ಅನ್ರಿ, ಅದಕ್ಕೆ ತಾನೇ ಸ್ಟ್ರೈಕು ಕೂತಿರೋದು. ಆಮೇಲೆ ಕೆ ಇ ಬಿಲಿ ಮೊನ್ನೆ ಒಬ್ಳು ಹೆಣ್ಮಗು ಮತ್ತೆ ಒಂದು ಹಸು ಸತ್ತೋಗಿದೆ, ಕೆ ಇ ಬಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಸ್ಟ್ರೈಕು ಕೂತಿದ್ದಾರೆ. ದಿಸ್ ಇಸ್ ದ ಇಶ್ಯೂ, ನಾನು ಬರ್ಬೇಕಂತ ತಿಳ್ಕೊಂಡಿದ್ದೀನಿ, ನಾನು ನೋಟಿಸ್ ಬಂದಿದ್ದೆ ಆಯ್ತಲ್ಲ. ಬಟ್ ಆದ್ರೆ ನೀವು ಶೀಘ್ರದಲ್ಲಿ ಇವನ್ನೆಲ್ಲ ತಗೊಂಡು ಮಾಡ್ಲಿಲ್ಲ ಅಂದ್ರೆ, ಆಕ್ಷನ್ ಮಾಡ್ಲಿಲ್ಲ ಅಂದ್ರೆ ಯು ಶುಡ್ ಫಾಲೋ ಅಪ್ ದ ಫೈಲ್ಸ್. ಇಲ್ಲ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಇಂಟ್ರೆಸ್ಟ್ ಮಾಡ್ಬೇಕು. ಈಗ ನಾನು ಕೇಳಿದೆ ಈಗ ಫೈಲ್ ನಂಬರ್ ಕೊಡಿ ಅಂತ, ಕೊಡ್ಬೇಕು ನೀವು ಇಮಿಡಿಯೇಟ್ ಆಗಿ, ನಾನು ಫಾಲೋ ಅಪ್ ಮಾಡ್ತೀನಿ ಆಯ್ತಲ್ಲ. ಇದು ನಮಗೆ ಪೆಂಡಿಂಗ್ ಇಟ್ಕೊಂತ ಹೋಗ್ಬೇಡಿ, ಡೋಂಟ್ ಸ್ಟ್ಯಾಶ್ ಯುವರ್ ಫೈಲ್ಸ್. ನಿಮ್ಮಲ್ಲಿ ಏನಾಗ್ತದೆ, ಒಂದು ಫೈಲ್ ಕೇಳಿದ್ರೆ ತಾಲೂಕು ಆಫೀಸಲ್ಲಿ ನಿಮ್ಗೆ ಕೊಡೋದಕ್ಕೇನೆ ಒಂದು ತಿಂಗಳು ಒಂದೂವರೆ ತಿಂಗಳು ತಗೋತಾ ಇದ್ದೀರ ಒಂದು ಫೈಲ್ ಕೊಡೋದಕ್ಕೆ. ಯಾರು ಒಬ್ಬ ಹೋಗ್ಬಿಟ್ಟು ಸರ್ವೆ ನಂಬರ್ ಅಲ್ಲಿ ಇದೊಂದು ಫೈಲ್ ಕೊಡಿ ಅಂತ ಹೇಳಿದ್ರೆ ದಿವಸ ನಮ್ಮ ಬೇಲೂರು ತಾಲೂಕಿನಲ್ಲಿ ಏನು ಉಪಾದಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ತಿಳ್ಕೊಂಡು ಅಲ್ಲಿನ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅಲ್ಲೇ ಬಗೆಹರಿಸ್ಕೊಡುವಂತ ಕೆಲಸನ ಮಾಡಿ, ಹಾಗೆ ಯಾವ್ದಾರು ಒಂದು ಇಲ್ಲ ಇದಾಗಲ್ಲ ಜಿಲ್ಲಾ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ರೆ ಇಲ್ಲಿಂದ ಶಿಫಾರಸು ಮಾಡಿಸ್ಕೊಂಡೋಗಿ ಶಿಫಾರಸು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಫಾಲೋ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನ ಸುಲಭವಾಗಿ ಮಾಡ್ಕೊಡೋದಕ್ಕೆ ಇವತ್ತು ಕುಂದುಕೊರತೆಗಳನ್ನ ಕೇಳೋದಕ್ಕೋಸ್ಕರ ಇವತ್ತು ನಾವು ಈ ತರ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದೀವಿ. ಈಗಾಗಲೇ ನಾ ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಇರುವಂತ ಎಲ್ಲ ಕ್ಷೇತ್ರಕ್ಕೂ ಈಗ ಪಂಚಾಯತಿ ಅವರು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ಅಲ್ಲಿನ ಜನರ ಕಷ್ಟ ಸುಖಗಳನ್ನ ಅರ್ಥೈಸ್ಕೊಂಡು ಅಲ್ಲೇ ಬಗೆಹರಿಸ್ಕೊಡುವಂತ ಕೆಲಸನ ಯಶಸ್ವಿಯಾಗಿ ಇವತ್ತು 5ನೇ ವಾರ ಇವತ್ತು ಪ್ರಾರಂಭ ಆಗಿದೆ. ಹಾಗಾಗಿ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಮುಕ್ತವಾಗಿ ನೀವು ಮಾತಾಡಿ, ಆದ್ರೆ ಗೊಂದ ಮಾಡ್ಕೊಳ್ಬೇಡಿ, ಒಬ್ಬೊಬ್ಬರೇ ನಿಂತು ಮಾತಾಡಿ, ನಿಮ್ಮ ಮೈ ಕಳಿಸ್ತೀವಿ ಅಲ್ಲೇ ನಿಂತ್ಕೊಂಡು ಮಾತಾಡಿ. ನಿಮ್ಮ ಇಂಡಿವಿಜುವಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಗ್ರಾಮೀಣ ಸಮಸ್ಯೆಗಳಿರ್ಬೋದು, ಇಲ್ಲ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಸಂಬಂಧಪಟ್ಟಂತ ಇಲಾಖೆಯವರು ನಿಮಗೆ ಉತ್ತರ ಕೊಡ್ತಾರೆ. ಅದಾದ ನಂತರ ಆದ್ರೆ ಸಂಬಂಧಪಟ್ಟಂತ MLA ಅವರನ್ನು ಪ್ರಯತ್ನ ಪಡಬೇಕು, ಅವ್ರು ಕುತ್ಕೊಳಕ್ಕಾಗಲ್ಲ, ಅವರು ಕೆಲಸ ಮಾಡಬೇಕು ಅಲ್ವಾ, ಅವರು ಕೆಲಸ ಮಾಡಬೇಕು. ಅದೇನೇ ಇದ್ರು ಕೂಡ ಕೂತ್ಕೊಂಡು ಮಾಡ್ಕೊಡೋ ವ್ಯವಸ್ಥೆ ಮಾಡೋಣ. ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ, ಅದೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ